Hello friends, welcome back to Tech Site. This is the Excel user form. Cases are upper case, lower case and proper case. Let's talk about this demo. This is the keyboard caps lock on or off. So, this is proper case. First letter capital. Next onwards ಎಲ್ಲ ಸ್ಮಾಲ್ ಲೆಟರ್ಸ್ ಅದು ಬರುತ್ತೆ. ನೆಕ್ಸ್ಟ್ ನಾವು ಸ್ಪೇಸ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಲೆಟರ್ ನಮಗೆ ಮತ್ತೆ ಕ್ಯಾಪ್ಸಲ್ ಬರುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್. ಪ್ರಾಪರ್ ಕೇಸ್ ಅಂದರೆ ಫಸ್ಟ್ ಲೆಟರ್ ಈಸ್ ಕ್ಯಾಪಿಟಲ್, ನೆಕ್ಸ್ಟ್ ಲೆಟರ್ಸ್ ಎಲ್ಲ ಸ್ಮಾಲ್ ಲೆಟರ್ಸ್. ಹಾಗೆಯೇ ಒಂದು ಸ್ಪೇಸ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಫಸ್ಟ್ ಬರೋ ವರ್ಡು ಕ್ಯಾಪ್ಸಲ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಓಕೆ, ಇದು ಪ್ರಾಪರ್ ಕೇಸ್. ನೆಕ್ಸ್ಟ್ ಅಪ್ಪರ್ ಕೇಸ್. ನಾವು ಕೀಪ್ಯಾಡಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಅಥವಾ ಆಫ್ ಇರಲಿ, ಆದರೆ ಇದು ಫಸ್ಟ್ ವರ್ಕ್ ಆಗೋದು ಎಲ್ಲ ಯಾವುದೇ ರೀತಿ ಸ್ಮಾಲ್ ಲೆಟರ್ಸ್ ಏನೇ ಟೈಪ್ ಮಾಡಿದ್ರು ಕೂಡ ಅದು ಕ್ಯಾಪ್ಸ್ ಲೆಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ನಮ್ಮ ಕೀಪ್ಯಾಡಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಇರಲಿ ಅಥವಾ ಆಫ್ ಆಗಿರಲಿ, ಎಲ್ಲ ಲೆಟರ್ಗಳನ್ನು ಅದು ಕ್ಯಾಪ್ಸ್ ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಳುತ್ತೆ. ಓಕೆ, ಇದು ಬಂದ್ಬಿಟ್ಟು ಅಪ್ಪರ್ ಕೇಸ್. ನೆಕ್ಸ್ಟ್ ಲೋಯರ್ ಕೇಸ್. ಈಗ ನಾವು ಕೀಪ್ಯಾಡಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಇಟ್ಕೊಂಡು ಟೈಪ್ ಮಾಡಿದ್ರೆ, ಆನ್ ಇಟ್ಕೊಳ್ಳಿ ಅಥವಾ ಆಫ್ ಮಾಡಿ ಇಟ್ಕೊಂಡ್ರೂ ಕೂಡ ಅದು ಸ್ಮಾಲ್ ಲೆಟರ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಓಕೆನಾ. ನಾವು ಈ ದಿನ ಈ ಅಪ್ಪರ್ ಕೇಸ್ ಟೆಕ್ಸ್ಟ್ ಬಾಕ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಪ್ರಾಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಟೆಕ್ಸ್ಟ್ ಬಾಕ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್, ಬನ್ನಿ ಫ್ರೆಂಡ್. ಓಕೆ, ವ್ಯೂ ಕೋಡ್. ಓಕೆ, ಇದು ಬಂದುಬಿಟ್ಟು ನನಗೆ ಆಲ್ರೆಡಿ ಇರೋದಲ್ವಾ. ಈಗ ನಾವು ಹೊಸದಾಗಿ ಒಂದು ಯೂಸರ್ ಫಾರ್ಮ್ನ ಕ್ರಿಯೇಟ್ ಮಾಡೋಣ. ಇನ್ಸರ್ಟ್ ಯೂಸರ್ ಫಾರ್ಮ್ ಇದೆಯಲ್ಲ, ಇನ್ಸರ್ಟ್ ಯೂಸರ್ ಫಾರ್ಮ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಲೇಬಲ್. ಇದು ಪ್ರಾಪರ್ ಅಂತ ಹಾಕಿ, ಪ್ರಾಪರ್. ನೆಕ್ಸ್ಟ್ ಇದನ್ನೇ ಕಾಪಿ ಮಾಡಿ. ಓಕೆ, ಪ್ರಾಪರ್ ಕೇಸ್. ಇದನ್ನು ಅಪ್ಪರ್ ಕೇಸ್, ಅಪ್ಪರ್. ಇದನ್ನು ಲೋಯರ್. ಓಕೆ, ಓಕೆ, ಫಾಂಟ್ ಸೈಜ್ನ ಸ್ವಲ್ಪ ಲಿಟ್ಲ್ ಬಿಟ್ ಬಿಗ್ ಮಾಡಿದ್ದೀನಿ. ಈಗ ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ 1, 2, 3. ಓಕೆ, 3 ಪ್ರಾಪರ್ ಕೇಸ್. ಈಗ ನೀವು ಇದಕ್ಕೆ ಪ್ರಾಪರ್ ಕೇಸ್ ಆಗಬೇಕು, ಇದಕ್ಕೆ ಅಪ್ಪರ್ ಕೇಸ್ ಆಗಬೇಕು, ಇದಕ್ಕೆ ಈ ಬಾಕ್ಸ್ಗೆ ಲೋವರ್ ಕೇಸ್ ಆಗಬೇಕು, ಈ ಬಾಕ್ಸ್ಗೆ ಪ್ರಾಪರ್ ಕೇಸ್ ಆಗಬೇಕು, ಈ ಟೆಕ್ಸ್ಟ್ ಬಾಕ್ಸ್ಗೆ ಅಪ್ಪರ್ ಕೇಸ್ ಆಗಬೇಕು, ಈ ಟೆಕ್ಸ್ಟ್ ಬಾಕ್ಸ್ಗೆ ನಮಗೆ ಲೋವರ್ ಕೇಸ್ ಆಗಬೇಕು. ಓಕೆನಾ. ಅದು ಹೇಗಂದರೆ, ಈಗ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ 1 ಇದೆಯಲ್ಲ ನೋಡಿ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ 1, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಆವಾಗ ಬರುತ್ತೆ ಟೆಕ್ಸ್ಟ್ ಬಾಕ್ಸ್ ಚೇಂಜ್. ಅಂದರೆ ಆ ಟೆಕ್ಸ್ಟ್ ಬಾಕ್ಸ್ 1 ಚೇಂಜ್ ಆದಾಗ ಏನು ಬರಬೇಕು ಅಂತ ನಾವಿಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನಾವು ಕೋಡ್ ಹೇಳಬೇಕು. ಏನು? ಮೀ ಡಾಟ್ ಟೆಕ್ಸ್ಟ್ ಬಾಕ್ಸ್ 1 ಡಾಟ್ ವ್ಯಾಲ್ಯೂ ಈಕ್ವಲ್ ಟು ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಡಾಟ್ ಪ್ರಾಪರ್ ಓಪನ್ ಬ್ರಾಕೆಟ್ ಹಾಕಿ, ಯಾವ ಜಾಗದಲ್ಲಿ ಆಗಬೇಕು, ಯಾವುದು ಅದು ಪ್ರಾಪರ್ ಕೇಸ್ ಆಗಬೇಕು ಹೇಳಿ, ಟೆಕ್ಸ್ಟ್ ಬಾಕ್ಸ್ 1 ವ್ಯಾಲ್ಯೂ ನಮಗೆ ಪ್ರಾಪರ್ ಕೇಸ್ ಆಗಬೇಕು, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಹಾಕಿ ಎಂಟರ್ ಕೊಡಿ.
ಓಕೆ. ಈಗ ನಾವು ಇದನ್ನು ರನ್ ಮಾಡೋಣ. ಈಗ ನಮಗೆ ಪ್ರಾಪರ್ ಕೇಸ್ ಆಗಬೇಕಲ್ವ. ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಬಂದಿದೆ, ನೆಕ್ಸ್ಟ್ ಲೆಟರ್ ಸ್ಮಾಲ್ ಆಗಿದೆ, ಹಾಗೆ ಒಂದು ಸ್ಪೇಸ್ ಹೊಡೆದಾದಮೇಲೆ ನೆಕ್ಸ್ಟ್ ಲೆಟರ್ ಕ್ಯಾಪಿಟಲ್, ಹಾಗೆ ಸ್ಪೇಸ್ ಕೊಟ್ಟ ತಕ್ಷಣ ಮತ್ತೆ ಫಸ್ಟ್ ಲೆಟ್ರ್ ಕ್ಯಾಪಿಟಲ್, ಹಾಗೆ ಒಂದು ಸ್ಪೇಸ್ ಕೊಟ್ಟ ತಕ್ಷಣ ಮತ್ತೆ ಫಸ್ಟ್ ಲೆಟರ್ ಕ್ಯಾಪಿಟಲ್. ಓಕೆನಾ, ಅರ್ಥ ಆಯ್ತಾ ಫ್ರೆಂಡ್? ಇದು ಪ್ರಾಪರ್ ಕೇಸ್. ನೋಡಿ, ಮೀ ಅಂದರೆ ಈ ಯೂಸರ್ ಫಾರ್ಮಲ್ಲಿ ಟೆಕ್ಸ್ಟ್ ಬಾಕ್ಸ್ ಒಂದಿನ ಡಾಟ್ ವ್ಯಾಲ್ಯೂ ಬಂದುಬಿಟ್ಟು ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಪ್ರಾಪರ್ ಕೇಸ್, ಅದಕ್ಕೆ ಪ್ರಾಪರ್ ಅನ್ನೋ ಒಂದು ಆಟ್ರಿಬ್ಯೂಟ್ನ ಯೂಸ್ ಮಾಡಿ ಅದರೊಳಗಡೆ ನಾವು ಓಪನ್ ಬ್ರಾಕೆಟ್ ಸ್ಟಾರ್ಟ್ ಮಾಡಿ ಯಾವುದಕ್ಕೆ ನಾವು ಪ್ರಾಪರ್ ಕೇಸ್ ಮಾಡ್ತಾ ಇದ್ದೀವಿ ಇದ್ರ ವ್ಯಾಲ್ಯೂನೇ ತಗೊಂಡು ಪ್ರಾಪರ್ ಕೇಸ್ ಮಾಡ್ತಾ ಇದ್ದೀವಿ, ಅಂದರೆ ಇದಕ್ಕೆ ನಾವು ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇದ್ರ ವ್ಯಾಲ್ಯೂನೇ ತಗೊಂಡು ನಾವು ಅದಕ್ಕೆ ಪ್ರಾಪರ್ ಕೇಸಾಗಿ ಕನ್ವರ್ಟ್ ಮಾಡಿ ಮತ್ತೆ ವಾಪಸ್ಸು ಅದಕ್ಕೆ ವ್ಯಾಲ್ಯೂನ ಹಾಕ್ತಾ ಇದ್ದೀವಿ. ಓಕೆನಾ, ಇದು ಪ್ರಾಪರ್ ಕೇಸ್. ನೆಕ್ಸ್ಟ್ ಅಪ್ಪರ್ ಕೇಸ್. ಅಪ್ಪರ್ ಕೇಸ್ನ ಈ ಟೆಕ್ಸ್ಟ್ ಬಾಕ್ಸ್ 2 ಅಲ್ವಾ, ನೋಡಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ 2 ತೋರಿಸ್ತಾ ಇದೆ. ಇದನ್ನು ಡಬಲ್ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಬಾಕ್ಸ್ 2 ಚೇಂಜ್ ಆದಾಗ ಏನು ಆಗಬೇಕು ಅನ್ನೋದನ್ನ ಎಂಟ್ರಿ ಮಾಡಿ. ಮೀ ಡಾಟ್ ಟೆಕ್ಸ್ಟ್ ಬಾಕ್ಸ್ 2 ಡಾಟ್ ವ್ಯಾಲ್ಯೂ ಈಕ್ವಲ್ ಟು ಯು ಕೇಸ್. ನೋಡಿ ಇಲ್ಲಿ ಸ್ಟ್ರಿಂಗ್ ತೋರಿಸ್ತಾ ಇದೆ, ಹೌದಾ? ಯು ಕೇಸ್ ಸ್ಟ್ರಿಂಗ್, ಇಲ್ಲಿ ಸ್ಟ್ರಿಂಗ್ ಹೊಡಿಬೇಕಂದ್ರೆ ಟೆಕ್ಸ್ಟನ್ನು ಟೈಪ್ ಮಾಡಬೇಕು. ಯಾವುದ್ರ ಟೆಕ್ಸ್ಟ್ ನಮಗೆ ಮೀ ಟೆಕ್ಸ್ಟ್ ಬಾಕ್ಸ್ ಡಾಟ್ ವ್ಯಾಲ್ಯೂ ಇದೆಯಲ್ಲ, ಇದರ ಟೆಕ್ಸ್ಟನ್ನೇ ನಾವು ಇಲ್ಲಿಗೆ ಕಾಪಿ ಮಾಡಿ ಹಾಕಬೇಕು. ಓಕೆ, ಅರ್ಥ ಆಯ್ತಲ್ಲ ಫ್ರೆಂಡ್? ಈಗ ನಾವು ಇದ್ರ ವ್ಯಾಲ್ಯೂನ ತಗೊಂಡು ಅದನ್ನು ಅಪ್ಪರ್ ಕೇಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾವುದನ್ನು ತಗೊಂಡು? ಮೀ ಟೆಕ್ಸ್ಟ್ ಬಾಕ್ಸ್ ಡಾಟ್ ವ್ಯಾಲ್ಯೂ, ಟೆಕ್ಸ್ಟ್ ಬಾಕ್ಸ್ 2 ವ್ಯಾಲ್ಯೂ ತಗೊಂಡು. ಈ ವ್ಯಾಲ್ಯೂ ಕನ್ವರ್ಟ್ ಆದ ತಕ್ಷಣ ನಾವೇನು ಮಾಡ್ತೀವಿ, ಇದ್ರ ವ್ಯಾಲ್ಯೂನ ನಾವು ಟೆಕ್ಸ್ಟ್ ಬಾಕ್ಸ್ 2ಗೆ ನಾವು ಅಸೈನ್ ಮಾಡ್ತೀವಿ. ಓಕೆನಾ, ರನ್ ಮಾಡಿ. ಈಗ ಅಪ್ಪರ್ ಕೇಸ್ ನೋಡಿ. ಓಕೆ, ನಾನು ಕ್ಯಾಪ್ಸ್ ಲಾಕ್ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೂ ಸೇಮ್ ಬರುತ್ತೆ, ಆನ್ ಮಾಡಿದ್ರೂ ಸೇಮ್ ಬರುತ್ತೆ. ಓಕೆ, ಅದು ಕನ್ವರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟು ಲೋವರ್ ಕೇಸ್. ಲೋವರ್ ಕೇಸ್ ಟೆಕ್ಸ್ಟ್ ಬಾಕ್ಸ್ ಬಂದುಬಿಟ್ಟು ಟೆಕ್ಸ್ಟ್ ಬಾಕ್ಸ್ 3, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಈಗ ಮೀ ಡಾಟ್ ಟೆಕ್ಸ್ಟ್ ಬಾಕ್ಸ್ 3 ಅಲ್ವಾ, ಅದು 3 ಡಾಟ್ ವ್ಯಾಲ್ಯೂ ಈಕ್ವಲ್ ಟು ಎಲ್ ಕೇಸ್. ಓಕೆ, ಎಲ್ ಕೇಸ್ ಯಾವುದ್ರ ವ್ಯಾಲ್ಯೂ? ಸ್ಟ್ರಿಂಗ್ ನೋಡಿ, ಎಲ್ ಕೇಸಿನ ಸ್ಟ್ರಿಂಗ್ ಯಾವುದೇಳಿ? ಟೆಕ್ಸ್ಟ್ ಬಾಕ್ಸ್ 3ನ ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕಾಗಿರೋದು ಯಾವುದ್ರದ್ದು? ಟೆಕ್ಸ್ಟ್ ಬಾಕ್ಸ್ 3ನ ವ್ಯಾಲ್ಯೂನ ಕನ್ವರ್ಟ್ ಮಾಡಿಬಿಟ್ಟು ಮತ್ತೆ ಟೆಕ್ಸ್ಟ್ ಬಾಕ್ಸ್ 3ಗೇನೆ ಆ ವ್ಯಾಲ್ಯೂನ ಅಸೈನ್ ಮಾಡೋದು. ಓಕೆನಾ, ರನ್ ಮಾಡಿ. ಈಗ ಲೋಯರ್ ಕೇಸ್ ನಾನು ಕ್ಯಾಪ್ಸ್ ಲಾಕ್ ಆನ್ ಮಾಡ್ತೀನಿ. ಓಕೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಈ ಕೋಡ್ನೆಲ್ಲ ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ. ಈಗ ನೋಡಿ, ಕ್ಯಾಪ್ಸ್ ಲಾಕ್ ಆನ್ ಇರಲಿ ಆಫ್ ಇರಲಿ, ಆ ಟೆಕ್ಸ್ಟ್ ಬಾಕ್ಸಲ್ಲಿ ಎಂಟ್ರಿ ಮಾಡೋದೆಲ್ಲವೂ ಕೂಡ ನಮಗೆ ಸ್ಮಾಲ್ ಲೆಟರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ನೋಡಿ ಇದು ಪ್ರಾಪರ್ ಕೇಸಿನ ಕೋಡ್, ಇದು ಬಂದುಬಿಟ್ಟು ನಮಗೆ ಅಪ್ಪರ್ ಕೇಸಿನ ಕೋಡು, ಹಾಗೆಯೇ ಇದು ಬಂದುಬಿಟ್ಟು ನಮಗೆ ಟೆಕ್ಸ್ಟ್ ಬಾಕ್ಸ್ 3ಗೆ ಕೊಟ್ಟಿರೋದು ನಾವು ಲೋವರ್ ಕೇಸಿನ ಕೋಡ್. ಓಕೆನಾ, ಇದು ಟೆಕ್ಸ್ಟ್ ಬಾಕ್ಸ್ ಚೇಂಜ್ ಅನ್ನೋ ಕಮೆಂಡಿಂದನೇ ಸ್ಟಾರ್ಟ್ ಆಗಬೇಕು. ಓಕೆ, ಟೆಕ್ಸ್ಟ್ ಬಾಕ್ಸ್ ಚೇಂಜ್ ಅನ್ನೋದ್ರಿಂದ, ಯಾಕಂದರೆ ಅದರಲ್ಲಿ ಒಂದೊಂದು ನಂಬರ್ ಹೊಡಿತಾ ಇದ್ದಂಗೆ ಆಟೋಮೆಟಿಕ್ಲಿ ಇದು ರೀಡ್ ಆಗಿ ಅದಕ್ಕೆ ಮತ್ತು ವಾಪಸ್ಸು ಆ ವ್ಯಾಲ್ಯೂನ ಅಸೈನ್ ಮಾಡುತ್ತೆ. ಓಕೆನಾ, ಓಕೆನಾ ಫ್ರೆಂಡ್, ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಏನಾದರೂ ಸಲಹೆ ಸಂದೇಹಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.